ಮಳೆ ಹಾನಿ ವೀಕ್ಷಣೆಗೆ ಮಡಿಕೇರಿ ಭಾಗಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಹೋದಂತಹ ಸಂದರ್ಭದಲ್ಲಿ ಅವರ ಕಾರಿನ ಮೇಲೆ ಮೊಟ್ಟೆ ದಾಳಿಯಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಳೆಗಾಲದ ಅಧಿವೇಶನ ನಡೀತಾ ಇದೆಯಲ್ಲ ಅಲ್ಲೂ ಕೂಡ ಪ್ರತಿಧ್ವನಿಸಿತ್ತು ಅಧಿವೇಶನ ಮುಗಿದ ನಂತರ ಕಾಂಗ್ರೆಸ್ ಇದೇ ವಿಚಾರವನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆಯನ್ನು ಮೊಳಗಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದೆ ಹಾಗಾದರೆ ರಾಜ್ಯ ಕಾಂಗ್ರೆಸ್ನ ಸಿದ್ಧತೆ ಹೇಗಿದೆ ಬನ್ನಿ ನೋಡೋಣ ಮತ್ತೆ ಮಡಿಕೇರಿ ಚಲುವೆಗೆ ಕಾಂಗ್ರೆಸ್ ಸಿದ್ಧತೆ ಅಧಿವೇಶನದ ಬಳಿಕ ಕಾವೇರತ್ತೆ ಮೊಟ್ಟೆ ಫೈಟ್ ಕಳೆದ ತಿಂಗಳು ಕೊಡಗು ಜಿಲ್ಲೆಯ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಜನರ ಸಮಸ್ಯೆ ಆಲಿಸಲು ಬಂದ ಸಿದ್ದರಾಮಯ್ಯ ಅವರ ಕಾರಿನ ಮೇಲೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕಾನೂನನ್ನು ಉಲ್ಲಂಘಿಸಿ ಪ್ರತಿಭಟನೆ ನಡೆಸಿದರು ಅಲ್ಲದೆ ವಿರೋಧ ಪಕ್ಷದ ನಾಯಕನ ಕಾರಿನ ಮೇಲೆ ಮೊಟ್ಟೆ ಎಸೆದರು ಈ ಘಟನೆ ಪೊಲೀಸರ ಕಣ್ಣೆದುರೇ ನಡೆದಿದ್ರು ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ ಅಂತ ಕಾಂಗ್ರೆಸ್ ಪ್ರಮುಖರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಿದ್ಧವಾಗಿದ್ದ ಹೋರಾಟಕ್ಕೆ ಬ್ರೇಕ್ ಕೂಡ ಬಿದ್ದಿತ್ತು ಆದರೆ ಈ ಹೋರಾಟಕ್ಕೆ ಮತ್ತೆ ಜೀವ ಬರೋ ಸೂಚನೆ ಇದೆ ಮಳೆಗಾಲ ಅಧಿವೇಶನ ಮುಗಿದ ಬಳಿಕ ಮತ್ತೆ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಮಡಿಕೇರಿಯಲ್ಲಿ ಪ್ರತಿಭಟನೆ ಮಾಡೋಕೆ ಮುಂದಾಗ್ತಿದ್ದಾರೆ ಈ ಬಗ್ಗೆ ಮಾಹಿತಿ ಪಡೆದಿರುವ ಕೊಡಗು ಉಸ್ತುವಾರಿ ಹಾಗೂ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಮಳೆಗಾಲದ ಅಧಿವೇಶನ ಮುಗಿದ ಬಳಿಕ ಮತ್ತೆ ನಾವು ಕೊಡಗು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಕೆಜಿ ಬೋಪಯ್ಯ ಅವರ ಮನೆಗೂ ಕೂಡ ಮುತ್ತಿಗೆ ಹಾಕ್ತೀವಿ ಅದೇನ್ ಮಾಡ್ತಿರೋ ಮಾಡಿ ಅಂತ ಸವಾಲು ಹಾಕಿದ್ದಾರೆ ಅಲ್ಲದೆ ಇದೇ ತಿಂಗಳು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕೋ ದಿನಾಂಕವನ್ನ ನಿಗದಿ ಮಾಡಲಾಗ್ತಾ ಇದೆ ಅಂತ ತಿಳಿಸಿದ್ರು ಮತ್ತೆ ನಾವು ಕೊಡದಕ್ಕೆ ಬಂದು ಎಸ್ ಪಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡೇ ಮಾಡ್ತೀವಿ ಅದಾದ ನಿಮ್ಮ ಮನೆಗೂ ಮುತ್ತಿಗೆ ಹಾಕ್ತೀವಿ ಕೆ ಜಿ ಬೋಪಯ್ಯನ ಮನೆಗೂ ಮುತ್ತಿಗೆ ಹಾಕ್ತೀವಿ ಅಂತ ಏನು ಮಾಡ್ತೀರೋ ನೋಡೋದು ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಕೆ ಜಿ ಬೋಪಯ್ಯನವರೇ ಅಪ್ಪಚ್ಚ ರಂಜನ್ ಅವರೇ ನಿಮ್ಮ ಮನೆಗಳನ್ನ ಮುತ್ತಿಗೆ ಹಾಕ್ತೀವಿ ನಿಮ್ಮ ನಿಮ್ಮ ಬಾಡಿಗೆದಾರರು ಇದಾರಲ್ಲ ಮೊಟ್ಟೆ ಹೊಡೆಯೋ ಕಲ್ಲು ಹೊಡೆಯೋರು ಅದೆಷ್ಟು ಜನ ಕರ್ಕೊಂಡ್ರೆ ಕರ್ಕೊಂಡ್ಬಂದಿ ಅದೇನು ಮಾಡ್ತೀರಾ ಮಾಡೋಣ ಸದ್ಯ ಜಿಲ್ಲೆಯಲ್ಲಿ ಕಾವೇರಿದ್ದ ಮೊಟ್ಟೆ ಪ್ರಕರಣ ಶಾಂತ ರೀತಿಯಲ್ಲಿದೆ ಆದರೆ ಮತ್ತೆ ಕಾಂಗ್ರೆಸ್ ಪ್ರತಿಭಟನೆ ಮಾಡೋಕೆ ಮುಂದಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಇದು ಪಡೆಯುತ್ತೆ ಕಾದ್ ನೋಡಬೇಕು ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ